ಸ್ನೇಹಿತರೆ, ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಶಿವಣ್ಣ, ನಾನು ನೋಡಿದ್ನ. ಏಯ್ ಓಕೆ ಮಾಡ್ರಿ, ಏಯ್ ಸೂಪರ್ ಸೂಪರ್ ಮಾಡ್ರಿ ಮಾಡ್ರಿ ಅಂದ್ರು. ಸಕ್ಕ ಶಾರ್ಪ್ ಎಡ್ಜ್ ಇದು ಸರ್, ಲಾಂಗು 1 inch ಡಿಫ್ರೆನ್ಸ್ ಅಷ್ಟೇ ಸರ್. ಅವ್ರೇನಾದ್ರು ಸ್ವಲ್ಪ ಮುಂದೆ ಬಂದಿದ್ರು, ಇಲ್ಲ ನಾನೇನು ಸ್ವಲ್ಪ ಸ್ಲೋ ಆಗೋಗಿದ್ರು, ಇವತ್ತು ನಾನಿಲ್ಲ. ಸುಮಾರು ಜನ ರೌಡಿಗಳು ನನ್ನ ಫೋನ್ ಮಾಡಿ ಕೇಳಿದ್ರು ಸರ್, ಯಾವ್ಯಾರೇನಪ್ಪ ನೀನು, ಯಾವ್ಯಾರೇ ಗುರು ನೀನು ಅಂತ ಕೇಳಿದ್ರು. ಅಯ್ಯಪ್ಪ, ನಾನು ರೌಡಿ ಅಲ್ಲರಪ್ಪ, ನಾನು ನಾನೇನೋ ಹೊಟ್ಟೆಪಾಡಿಗೆ ಏನೋ ಮಾಡ್ತಿದ್ದೀನಿ, ಒಬ್ಬ ಕಲಾವಿದ ಅಷ್ಟೇ, ನಿಜವಲ್ಲೂ ರೌಡಿ ಅನ್ಕೊಂಡಿದ್ರು. ಸರ್, ನಿಮಗೆಲ್ಲ ತಿಳಿದಿರೋ ಹತ್ರ ನಿಮ್ಮ ಪ್ರೀತಿ ನಾನು ಇವತ್ತು ಸಂಪಾದನೆ ಮಾಡಿದ್ದೀನಿ. ನಾನು ಪೊಟ್ರೇ ನಾಗರಾಜ್ ಅಂತ ಇವತ್ತು ಹೆಸರಿನಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಸಣ್ಣ ಮಟ್ಟದ ಖಳನಾಯಕನಾಗಿ ಎಂಟ್ರಿ ಕೊಟ್ಟೆ. ಆ ಎಂಟ್ರಿ ಕೊಟ್ಟಿದ್ದಂತ ತುಂಬ ವಿಚಿತ್ರ ಬಿಡಿ. ನಾನು ಇದೇ ಶ್ರೀರಾಮಪುರ, ಪ್ರಕಾಶ್ ನಗರ, ಈ ಲಕ್ಷ್ಮೀಪುರ, ಬಂಡಾರಿ ಸರ್ಕಲ್, ಈ ಸರೌಂಡಿಂಗಲ್ಲಿ ಬರೀ ಫ್ರೆಂಡ್ಸ್ ಇಟ್ಕೊಂಡು ಸುತ್ತಾ ಇದೆ ಅಷ್ಟೇ, ಏನು ಗೊತ್ತು ಗುರಿ ಏನೂ ಇರಲಿಲ್ಲ. ಆ ಟೈಮಲ್ಲಿ ನಮ್ಮ ಇವರು ಲಕ್ಕಿ ಶಂಕರು ಮತ್ತು ಮಳವಳ್ಳಿ ಸಾಯಿಕೃಷ್ಣ ಅವರು, ಅವರೊಂದು ಸಿನಿಮಾ ಮಾಡ್ತಾಯಿದ್ರು. ಆ ಸಿನಿಮಾಗೆ ಒಂದು ಪಾತ್ರ ಬೇಕಾಯಿತು. ಆ ಕ್ಯಾರೆಕ್ಟ್ರ್ ಸರ್ಚಲ್ಲಿದ್ರಂತೆ. ಅವತ್ತಿನ ಸಹ ಅವ್ರ ಮನೆ ಹುಡುಕ್ತಾಯಿದ್ರು ಮಳವಳ್ಳಿ ಸಾಯಿಕೃಷ್ಣ ಅವರು. ಮನೆ ಕೇಳಲಿಕ್ಕೆ ಅಂತೇಳ್ಬಿಟ್ಟು ಪ್ರಕಾಶ್ ನಗರದಲ್ಲಿ ಮನೆ ನೋಡಲಿಕ್ಕೆ ಅಂತೇಳ್ಬಿಟ್ಟು ಪ್ರಕಾಶ್ ನಗರಕ್ಕೆ ಬಂದರು. ನಾನು ನಮ್ಮ ಮಡದಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಮಾತಾಡ್ತಾಯಿದ್ವಿ. ಅವತ್ತಿನ ಸಹ ಕೇಳಿದ್ರಿ ಈ ಥರ ನೀವೊಂದು ಕ್ಯಾರೆಕ್ಟ್ರ್ ಇದೆ ಮಾಡ್ತೀರಾ ಅಂತ. ನಾನು ಕ್ಯಾರೆಕ್ಟ್ರ್ ಅಂದರೆ ಏನು ನಮಗೇನು ಬರ್ತದೆ, ನಾನು ಆ್ಯಕ್ಟ್ರಲ್ಲ, ನನಗೆ ಬ್ಯಾಕ್ಗ್ರೌಂಡ್ ಎಂಥದಿಲ್ಲ, ಸರಿ ನೋಡೋಣ ಮಾಡ್ತೀನಿ ಅಂದೆ. ಸರಿ ನೆಕ್ಸ್ಟ್ ಡೇ ಬಂದುಬಿಡಿ ಸರ್ ಅಂತೇಳಿದ್ರು. ಸರಿ, ಪ್ರೇಮ್ ಹತ್ರ ಕರ್ಕೊಂಡೋದ್ರು. ಪ್ರೇಮ್ ಆಫೀಸ್ಗೆ ಹೋದ್ವಿ. ಅಲ್ಲಿ ನೋಡಿದ ತಕ್ಷಣ ಓಕೆ ಓಕೆ ಫಿಕ್ಸ್ 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 ಅಂದರು. ಏನು ಫಿಕ್ಸ್ ಮಾಡಿದ್ದಾರೆ, ಏನು ಕ್ಯಾರೆಕ್ಟ್ರ್ ಏನು, ಏನು ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ನನಗೆ. ಬ್ಲೈಂಡಾಗಿ ಒಪ್ಕೊಂಡೆ. ಸರ್, ವಿಜಯನಗರದಲ್ಲಿ ಅವ್ರದ್ದು ಪೈಪ್ ಲೈನ್ ಒಂದು ಆಫೀಸ್ ಇತ್ತು, ಅಲ್ಲೇ ಸ್ಕ್ರಿಪ್ಟ್ ವರ್ಕು ಅದೆಲ್ಲ ಮಾಡ್ತಾಯಿದ್ದಿದ್ದು. ಅಲ್ಲಿ ಕರೆಸಿದ್ರು. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ ತಕ್ಷಣ ಮಳವಳ್ಳಿ ಸಾಯಿಕೃಷ್ಣ ಇಡೀ ಟೀಮ್ ಇತ್ತು, ತುಂಬ ನೀಟಾಗಿ ಕೆಲಸ ಮಾಡ್ತಾಯಿದ್ರು. ವೇಟ್ ಮಾಡಿದೆ, ಒಂದು 5 ನಿಮಿಷ ವೇಟ್ ಮಾಡಿದೆ. ಇವರು ಬಂದರು, ಪ್ರೇಮ್ ಅವ್ರು ಬಂದರು. ಪ್ರೇಮ್ ಅವ್ರು ಬಂದ ತಕ್ಷಣ ನೋಡಿದ ತಕ್ಷಣ ಸಾಯಿಕೃಷ್ಣ ಹೇಳಿದ್ರು, ಸರ್ ಆ ಕ್ಯಾರೆಕ್ಟ್ರ್ ಇವರು ಸರ್ ಫಿಕ್ಸ ಅಂತೇಳಿದ್ರು. ಏ 100% ಫಿಕ್ಸ್ ರೀ, ಡೇಟ್ ತೊಗೊಂಬಿಡಿ, ಅವ್ರ ಫೋನ್ ನಂಬರ್ ತೊಗೊಳ್ಳಿ ಅಂತೇಳಿದ್ರು. ನಾನು ಏನೋ ಕ್ಯಾರೆಕ್ಟ್ರ್ ಫಿಕ್ಸ್ ಮಾಡಿದ್ದಾರೆ, ಓಕೆ ನೋಡೋಣ ಬಿಡಿ ಅಂತೇಳ್ಬಿಟ್ಟು ನಂಬರ್ ಕೊಟ್ಟೆ, ಬಂದೆ. ಒಂದು 2-3 ದಿವಸ ಆಗಿರ್ಬೋದು, ಒಂದು ಫೋನ್ ಬಂತು, ನೀವು ಈ ಥರ ಜಾಗದಲ್ಲಿ ಗಾಂಧಿನಗರದಲ್ಲಿ ಒಂದು ಏರಿಯಾಗೆ ಬನ್ನಿ ಅಂತೇಳಿದ್ರು. ಸರಿ, ನನ್ನ ಪಾಡಿ ನಾನು ಹೋದೆ. ಏನೂ ಪ್ರಿಪೇರ್ ಆಗಿರಲಿಲ್ಲ, ಏನು ಆ್ಯಕ್ಟ್ ಮಾಡಬೇಕು ಅದೆಲ್ಲ ಎಂಥದೂ ಇಲ್ಲ. ಸುಮ್ಮನೆ ಹೋದೆ. ಹೋದರೆ ನಾನು ನೋಡಿದ್ರು ಇಮ್ಮಿಡಿಯೇಟಾಗಿ ಕಾಸ್ಟ್ಯೂಮನ್ನು ಕರೆದ್ರು, ಕಾಸ್ಟ್ಯೂಮ್ ಹಾಕಿದ್ರು, ಒಡವೆಗಳು ಹಾಕಿದ್ರು, ಸೀದಾ ಶಿವಣ್ಣ ಅಲ್ಲಿ ಕೂತಿದ್ರು. ಶಿವಣ್ಣ ಹತ್ರ ಕರ್ಕೊಂಡು ಹೋಗ್ಬಿಟ್ರು. ಅಣ್ಣ, ಇವರೇ ಆ ಕ್ಯಾರೆಕ್ಟ್ರ್ ಅಂತೇಳ್ಬಿಟ್ಟು. ಶಿವಣ್ಣ, ನಾನು ನೋಡಿದ ತಕ್ಷಣ ಏಯ್ ಓಕೆ ಮಾಡ್ರಿ, ಏಯ್ ಸೂಪರ್ ಸೂಪರ್ ಮಾಡ್ರಿ ಮಾಡ್ರಿ ಅಂದರು. ನನಗೆ ಹೆಂಗೆ ಆಗ್ಬಿಡ್ತು ಅಂದರೆ, ಏನು ಕ್ಯಾರೆಕ್ಟ್ರ್ ಇದೆ, ಶಿವಣ್ಣವ್ರ ಜೊತೆ ಕಾಂಬಿನೇಷನ್ ಮಾಡ್ತಾಯಿದ್ರೆ ನಿಜವಲ್ಲ. ನಾವು ಶಿವಣ್ಣವ್ರ ಸಿನಿಮಾ ನೋಡ್ಕೊಂಡು ಬಂದು ಬೆಳೆದಂಥವ್ರು ನಾವೆಲ್ಲ. ಶಿವಣ್ಣವ್ರ ಸಿನಿಮಾ ಅಂತೇಳಿದ್ರೆ ಮೊದಲನೇ ದಿವಸ ಸ್ಟಾರ್ ಕಟ್ತಾಯಿದ್ರು ನಾವು. ಅಂಥವರು ಅವ್ರ ಜೊತೆ ಕಾಂಬಿನೇಷನ್ ಮಾಡ್ತೀನಿ, ಅವ್ರ ಜೊತೆ ಮಾಡ್ತಾಯಿದ್ದೀನಿ ಅಂದರೆ ಭಾರಿ ಖುಷಿ ಆಗೋಯ್ತು. ಸರಿ ಅಣ್ಣ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನ, ಏನೋ ಸಣ್ಣ ಪುಟ್ಟ, ಏಯ್ ಏನು ಎದುರುಬೇಡ, ನೀನು ನಿನ್ನ ಪಾಡಿ ನೀನು ಮಾಡಷ್ಟೇ ಅಂದರು. ಸರಿ, ಫಸ್ಟ್ ಶಾರ್ಟು ಗಾಂಧಿನಗರದಲ್ಲಿ ನಾನು ಓಡ್ ಬರಬೇಕು, ಶಿವಣ್ಣ ಮಚ್ಚಿಟ್ಕೊಂಡು ನಾನು ಹಿಂದೆ ಅಟ್ಟಿಸ್ಕೊಂಬರ್ತಾರೆ. ಶಿವಣ್ಣ ಏನಾದರೂ ನಿನ್ನ ಪಾಡಿ ನೀನು ಓಡಮ್ಮ, ನೀನು ಸ್ಪೀಡ್ ಓಡಿದ್ರು ನೀನು ಫಾಲೋ ಮಾಡ್ತೀನಿ, ಸ್ಲೋ ಓಡಿದ್ರು ಫಾಲೋ ಮಾಡ್ತೀನಿ, ನೀನು ಯಾವ ಸ್ಪೀಡಲ್ಲಿ ಹೋಗ್ತಿ ಆ ಸ್ಪೀಡಲ್ಲಿ ಬರ್ತೀನಿ ಅಂದರು. ಸಕ್ಕ ಶಾರ್ಪ್ ಎಡ್ಜ್ ಇದು ಸರ್, ಲಾಂಗ್ ಇಟ್ಕೊಂಡು ಬಂದ್ರ ಹಿಂದೆ 1 inch ಡಿಫ್ರೆನ್ಸ್ ಅಷ್ಟೇ ಸರ್. ಅವ್ರೇನಾದ್ರು ಸ್ವಲ್ಪ ಮುಂದೆ ಬಂದಿದ್ರು, ಇಲ್ಲ ನಾನೇನು ಸ್ವಲ್ಪ ಸ್ಲೋ ಆಗೋಗಿದ್ರು, ಇವತ್ತು ನಾನಿಲ್ಲ. ಅವ್ರು ಬೀಸ್ತಾನೇ ಇದ್ದಾರೆ, ಬೀಸ್ಕೊಂಡು ಬರ್ತಾನೇ ಇದ್ದಾರೆ, ನನಗೆ ಗೊತ್ತಿಲ್ಲ ಹಿಂದೆ ಬೀಸ್ತಾ ಇರೋದು. ಬೀಸ್ಕೊಂಡು ಬೀಸ್ಕೊಂಡು ಬರ್ತಾ ನಾನು ಬಡ್ಕೊಂಡು ಬರ್ತಾ ಇದ್ದೀನಿ, ಏಯ್ ಬರೋ 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 ಅಂತ ಕೂತ್ಕೊಂಡು ಬರ್ತಾ ಇದ್ದೀನಿ. ಸೀದಾ ಬಂದೆ, ಓಕೆ ಟೇಕ್ ಓಕೆ ಅಂತ ಹೇಳಿದ್ರು. ಫಸ್ಟ್ ಟೇಕ್, ಫಸ್ಟ್ ಶಾರ್ಟ್ ಓಕೆ, ಫಸ್ಟ್ ಟೇಕಲ್ಲಿ ಓಕೆ. ಸರಿ ಶಿವಣ್ಣ, ಅವ್ರದ್ದು ಪೋರ್ಷನ್ ಪ್ಯಾಕಪ್ ಆಯಿತು, ಅವರು ಹೊರಟರು. ಇವ್ರು ಪ್ರೇಮ್ ಬಂದರು, ಏಯ್ ಸೂಪರ್ ಸೂಪರ್ ಬ್ರದರ್, ಸರಿ ನೀವು ಹೋಗಿ ನಾನು ಹೇಳ್ಕೊಳ್ಸಿ ಅಂತ ಹೇಳಿದ್ರು. ಸರಿ ಬಂದೆ. ನಾನೇ ಅಂದ್ಕೊಂಡೆ ಏನೋ ಒಂದು ಕ್ಯಾರೆಕ್ಟ್ರು, ಯಾರೋ ಒಬ್ಬನ ಅಟ್ಟಿಸ್ಕೊಂಡು ಹೋಗೋ ಒಂದು ಕ್ಯಾರೆಕ್ಟ್ರ್ ಇರ್ಬೋದು, ಆ ಕ್ಯಾರೆಕ್ಟ್ರ್ ನನಗೆ ಹೇಳೋರು ಹೋಗಿ ಹೋಗಿ. ಸರಿ ಓಕೆ ಮಾಡೋಣ ಬಿಡಿ, ಬಂದು ಪಾಲಿಗೆ ಬಂದು ಪಂಚಾಮೃತ ಅಂತೇಳ್ಬಿಟ್ಟು ಸೀದಾ ಮನೆ ತನಕ ಬಂದೆ. ಇನ್ನೊಂದು 3-4 ದಿವಸ ಆದಮೇಲೆ ಮತ್ತೆ ಇನ್ನೊಂದು ಫೋನ್ ಬಂತು, ಸರ್ ಇಂಥ ಜಾಗದಲ್ಲಿ ಬರಬೇಕು ಅಂತ. ಅಲ್ಲಿ ಒಂದು ಸ್ಲಮ್ಮಲ್ಲಿ ಒಂದು ಸೀನು, ಆ ಸೀನ್ ನಡೀತಾ ಇದೆ. ಇವರು ಆದಿ ಲೋಕೇಶ್ ಅವರು ಇದ್ದಾರೆ, ಲೋಕೇಶ್ ಅವ್ರ ಮಗ. ಇನ್ನೊಂದಿಬ್ಬರು ಮುಂದೆ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಅವ್ರನ್ನ ನೋಡಿದಷ್ಟೇ ನಾನು ಏನಪ್ಪ ಈ ಅಡ್ಡದಲ್ಲಿ ನನ್ನ ಕರೆಸೋರೆ, ಮೋಸ್ಟ್ಲಿ ಇವ್ರಿಗೆಲ್ಲ ನಾನು ಶಿಷ್ಯ ಇರಬೇಕು ಅಂತ ನಾನು ಸೈಡ್ನಲ್ಲಿ ಹೋಗಿ ನಿಂತ್ಕೊಂಡೆ. ಪ್ರೇಮ್ ಬಂದರು, ಸೆಟ್ಟಿಗೆ ಬಂದರು. ಏಯ್ ಎದ್ದೋಡ್ರಲ್ಲ, ಏಯ್ ಬಾಸ್ ಕಣವರು ಕುಂತ್ಕೊಳ್ಳೋ, ಏಯ್ ಏಯ್ ನೀನು ಕುತ್ಕೊಳ್ಳಪ್ಪ, ನೀನು ಬಾಸ್ ಕಣವರು ಅಂತ ಹೇಳಿದ್ರು. ನನಗೆ ಶಾಕ್, ಈ ಸಿನಿಮಾಗೆ ನಾನು ಬಾಸ. ಓಕೆ, ಅವತ್ತು ನನಗೆ ಸ್ಟಾರ್ಟ್ ಆಗಿದ್ದು, ಅವತ್ತು ಒಂದು ಉತ್ಸಾಹ ಸ್ಟಾರ್ಟ್ ಆಯಿತು. ಓ ಏನೋ ಕ್ಯಾರೆಕ್ಟ್ರಲ್ಲಿ ಐತೆ ಮಜಾ, ಏನೋ ಐತೆ ಅಂತ ಹೇಳ್ಬಿಟ್ಟು ಫುಲ್ಲು ನಂದು ಏನಿದೆ ನಂದು ಅಷ್ಟು ನಾನು ಅಲ್ಲಿ ಕೊಡುಗೆ ಕೊಡಬೇಕು ಅಂತೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟೆ. ಹಿಂಗೆ ಶುರು ಆಯಿತು ಸರ್. ನನಗೆ ಪ್ರೇಮ್ ಅವ್ರ ಕೈಲಿ ಕೊಟ್ಟರು ಸರ್, ಎಂಥ ಐಟಮ್ ಕೊಟ್ರು ಅವ್ರ ಕೆಲಸ ತೊಗೊಳೋ ಅಂಥ ಚೆನ್ನಾಗಿ ಸರ್ ದಾದ. ಅದರಲ್ಲಿ ನಾನು ಮೊದಲನೇ ದಿವಸ ಹೋಗಿ ಕೇಳಿದ ತಕ್ಷಣ ಅವ್ರ ಹತ್ರ ಹೋಗಿ ಹೇಳಿದೆ,
ಸರ್ ನಾನು ಆ್ಯಕ್ಟಿಂಗ್ ಬರೋಲ್ಲ ಸರ್ ನನಗೆ ಆ್ಯಕ್ಟ್ರಲ್ಲ ಅಂದರೆ ಏ ಬ್ರದರ್ ನೀನು ಏನು ಆ್ಯಕ್ಟ್ ಗೀಟ್ ಅಂತ ಮಾಡ್ಕೋಬೇಡ ನೀನು ಏನು ಮಾಡ್ತೀಯ ನಿನ್ನ ಮ್ಯಾನರಿಸಮ್ ಏನಿದೆಯೋ ಅದನ್ನು ತೋರಿಸಷ್ಟೆ ಅದನ್ನು ಬಿಟ್ಟು ಬೇರೆ ಏನು ಮಾಡ್ಕೋಬೇಡ ಅಂದರು ಆಯಿತು ಸರ್ ಅಂದರೆ ಅದು ಎಲ್ಲರಿಗೂ ನಿಮಗೂ ಒಪ್ಪಿಗೆ ಆಗಿದೆ ಎಲ್ಲರಿಗೂ ಒಪ್ಪಿಗೆ ಆಯಿತು ಖುಷಿ ಬಿದ್ದರು ಕೊಟ್ರೇನಾಗ್ರದಂತ ಇದಾಯಿತು ಇವತ್ತಿನ ಸರ್ ನಾನು ಬದುಕೊಟ್ಟಂಥ ಸಿನಿಮಾ ಸರ್ ನನಗೆ ಬದುಕೇನು ಅಂತ ಗೊತ್ತಿರಲಿಲ್ಲ ಅವ್ನು ಗೊತ್ತು ಗುರಿ ಅನ್ನೋದು ಇರಲಿಲ್ಲ ಅವತ್ತಿನ ದಿವಸ ಸ್ಟಾರ್ಟ್ ಆಗಿದ್ದು ಇವತ್ತು ಹತ್ತತ್ರ ಒಂದು 100-120 ಸಿನಿಮಾ ಆಯಿತು ಇವತ್ತು ಪೊಟ್ರನಾಗ್ರದ ಅಂತಲೇ ಒಂದು ಜೀವನ ಮಾಡ್ಕೊಂಡಿದ್ದೀನಿ ನಿಜವಾಗ ಬದುಕೊಟ್ಟು ದೇವರವರಲ್ಲ ಮೊದಲು ಥ್ಯಾಂಕ್ಸ್ ಹೇಳಬೇಕು ಸಾಯಿ ಕೃಷ್ಣ ಅವ್ರಿಗೆ ಅವ್ರು ನನ್ನ ಹತ್ರ ಏನು ಕಂಡ್ರು ಏನೋ ಗೊತ್ತಿಲ್ಲ ನನ್ನ ಹತ್ರ ಏನಿದೆ ಅಂತ ನೋಡಿದ್ರು ಏನೋ ಗೊತ್ತಿಲ್ಲ ಕರ್ಕೊಂಡೋಗ್ಬಿಟ್ರು ಅಷ್ಟೇ ಎಕ್ಸ್ಟ್ರಾಡ್ನರಿ ಅದು ಶಿವಣ್ಣ ಅವರು ನಾನು ಚೇಂಜಿಂಗ್ ಮಾಡೋ ಒಂದು ಸೀನ್ ಇತ್ತು ಆ ಸೀನಲ್ಲಿ ಜಾಲಳಿ ಸರ್ಕಲ್ಲು ಜಾಲಳಿ ಸರ್ಕಲ್ ಶೂಟಿಂಗ್ ನಡೀತಾ ಇದೆ ಅದೇ ನಾನು ಮರ್ಡರ್ ಆಗೋ ಸೀನ್ ಬಿಫೋರು ನನ್ನನ್ನು ಅವರು ಕೊಚ್ಚಿ ಸಾಯಿಸ್ಬೇಕು ಆ ಸೀನ್ ಬಿಫೋರು ಜಾಲಳಿ ಸರ್ಕಲ್ ಕರ್ಕೊಂಡೋದ್ರು ಒರಿಜಿನಲ್ ಮಚ್ಚು ಒರಿಜಿನಲ್ ಇಷ್ಟದಲ್ಲಾಗಿದೆ ಅಂದರೆ ಶಿವಣ್ಣ ಎಂಥ ಎಕ್ಸ್ಟ್ರಾರ್ಡಿನರಿ ಟೈಮಿಂಗ್ ಇದೆ ಅಂತೇಳಂದ್ರೆ ಅವರು ಅವ್ರು ಬೀಸೋ ಇದು ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ನಾನು ಇವತ್ತರೆಗೂ ಯಾರೂ ನೋಡಿಲ್ಲ ಬಿಡಿ ಆ ಲಾಂಗ್ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಅದು ತುಂಬ ಡೌಟ್ ಮಾಡ್ತಾರೆ ಬೇರೆ ಆರ್ಟಿಸ್ಟ್ಗಳು ಒಂದು ಇಬ್ಬರು ಜೊತೆ ಕೆಲಸ ಮಾಡಿದ್ದೀನಿ ಕೈ ಕಲೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ನಮಗೆ ಒಡೆಯೋ ಗೊತ್ತಲ್ಲ ಅವ್ರಿಗೆ ಅದು ಸಿನಿಮಾದ ಗೊತ್ತಲ್ಲ ಅವ್ರು ಏನೋ ನ್ಯಾಚುರಲ್ ಏನೋ ಶಿವಣ್ಣ ಮಾತ್ರ ಸರ್ ಯಾವುದೇ ಒಂದು ಇದರಲ್ಲಿ ಪರ್ಫೆಕ್ಟ್ ಅದರಲ್ಲಿ ಸರಿ ಅವ್ರ ಕೈಲಿ ಒರಿಜಿನಲ್ ಮಚ್ಚೈತೆ ನಂದು ಅವ್ರದ್ದು ಒಂದು ಕಾಂಬಿನೇಷನ್ ಶಾಟು ಪ್ರೊಫೈಲ್ ಶಾಟು ಕ್ಯಾಮ್ರಾ ಹಿಂಗಿದೆ ಶಿವಣ್ಣ ಮಚ್ಚಿ ಬೀಸಿದ್ರು ಸರ್ ನನಗೆ ಈ ಕತ್ತತ್ರ ಹಿಂಗೆ ಸರ್ರ ಅಂತ ಹೋಯ್ತು ಸೌಂಡ್ ಬಂತು ನನಗೆ ಸೌಂಡ್ ವಿತ್ ಗಾಳಿ ಸರ್ರನ ಬಂತು ಶಿವಣ್ಣ ಸ್ನಾ ಬಿಟ್ರು ಏಯ್ ಬೇಡ ಬಿಡ್ರೋ ಒರಿಜಿನಲ್ ಬೇಡ ಡಮ್ಮಿ ಕೊಟ್ರು ಅಂದರು ಡಮ್ಮಿ ತೊಗೊಂಡ್ರು ನೆಕ್ಸ್ಟು ಕಂಟಿನ್ಯೂಷನ್ ಶಾಟು ಅಲ್ಲಿಂದ ಸ್ಲಮ್ಮಲ್ಲಿ ಓಡಬೇಕು ನಾನು ಆ ಸೈಕಲ್ ಸ್ಟ್ಯಾಂಡ್ ಎಲ್ಲ ಜಂಪ್ ಮಾಡಿಕೊಂಡು ಅದನ್ನೆಲ್ಲ ಜಂಪ್ ಮಾಡ್ಕೊಂಡು ಹೋಗಬೇಕು ಒಂದು ಸೋಪ್ ಇರ್ತದೆ ಸೋಪ್ನಲ್ಲಿ ಜಾರಿ ಕೆಳಗಡೆ ಬಿಡಬೇಕು ಶಿವಣ್ಣ ಬಂದು ಹಿಂದೆಯಿಂದ ಫಸ್ಟ್ ಒಂದು ಬೆನಗಾಗ್ತಾರೆ ಒಡೆದಿಟ್ಟಿಗೆ ನಾನು ಡಮ್ಮಿ ಇಟ್ಕೊಂಡಿಲ್ಲ ಡಮ್ಮಿ ಪೀಸ್ ಪೀಸ್ ಆಗೋದು ಸರ್ ಅಕಸ್ಮಾತ್ ಏನೋ ಒರಿಜಿನಲ್ ಇದ್ದಿದ್ರೆ ಅವತ್ತಿನ ದಿವಸ ಇವತ್ತು ನಾನಿಲ್ಲ ಅಂದರೆ ಅದು ಏನೋ ಬೈ ಚಾನ್ಸ್ ಅದು ಹಿಂದೆ ಬಿದ್ದೆ ಇಟ್ಕೆ ಪೀಸ್ ಪೀಸ್ ಆಗುತ್ತೆ ಅದು ಹಿಂದೆ ಬೆನ್ನು ಬಿದ್ದು ಹೀಗೆ ಕಂಟಿನ್ಯೂ ಆಯಿತು ಶಿವಣ್ಣ ಮಾತ್ರ ಮಚ್ಚಿಡೋದು ಪರ್ಫೆಕ್ಟು ಆಮೇಲೆ ಜೊತೆನಲ್ಲಿ ಕೋ ಆರ್ಟಿಸ್ಟ್ಗಳನ್ನ ಜೊತೇಲಿ ಸಾಥ್ ಕೊಟ್ಟು ಆ್ಯಕ್ಟ್ ಮಾಡಿಸೋದಿದೆಯಲ್ಲ ಸಾಮಾನ್ಯ ಸೂಪರ್ ಮಾಡಬೇಕಂದ್ರೆ ಏನೋ ಒಂದು ನರ್ವಸ್ ಆಗೋದಾಗಲಿ ಎಂಥದಾಗಲ್ಲ ಸರ್ ಬೇರೆ ಆರ್ಟಿಸ್ಟ್ಗಳ ಹತ್ರ ಹೋಯ್ತು ಅಂದರೆ ನಮ್ಮನ್ನು ಬೇರೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳನ್ನ ಒಂಥರ ಬೇರೆ ಯಾವುದೋ ಒಂದು ಇದರಲ್ಲಿ ನೋಡ್ತಾರೆ ವಿನ ಅಂದರೆ ಇವ್ರ ಹತ್ರ ಮಾಡಿದ್ರೆ ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ನಮಗೂ ಹಂಗೆ ಇಂಪಾರ್ಟೆನ್ಸ್ ಕೊಟ್ಟು ಕೆಲಸ ತೊಗೋತಾರೆ ಅದನ್ನು ಹೊಸಪ ಇವನು ಹೊಸಪ ಇವನ ಕೈಲಿ ಹೆಂಗೆ ಮಾಡೋದು ಇವನ ಜೊತೆಲಿ ಹೆಂಗೆ ಮಾಡೋದು ಅದೆಲ್ಲ ಅಮ್ಮ ಗಿಮ್ಮು ಎಂಥದಿಲ್ಲ ರಾಜ್ಕುಮಾರ್ ಅಂತವ್ರ ಮಗ ಸರ್ ಅಂಥವ್ರು ನಮ್ಮ ಜೊತೆ ಕೆಲಸ ಮಾಡಿ ಹೊಸ ಫಸ್ಟು ಇವನ ಹತ್ರ ಕೆಲಸ ಮಾಡೋಕ್ಕಂದ್ರೆ ಇದು ಬಳೆ ಕಿತ್ಕೊಳ್ಳೋ ಇದರಲ್ಲಿ ಸರ್ ಕೆಟ್ಟ ಮಾತು ಬಾಯಿಂದ ಬಂದ್ಬಿಡ್ತು ನನಗೆ ಅದು ಇದೆತ್ಕೊಂಡು ಆ ಫೋರ್ಸಲ್ಲಿ ನಾನು ಏನು ಮಾಡಿದೆ ನಾನು ಬೇರೆ ಮಾಮೂಲಿ ಮಾತಾಡೋ ಥರನೇ ಏನು ಮಾಡಿದೆ ಮತ್ತೆ ಆ ಬಳೆನ ಕಾಲಲ್ಲಿ ಒದ್ದುಬಿಟ್ಟು ಆ ಕೆಟ್ಟ ಮಾತಲ್ಲಿ ಮಾತಲ್ಲಿ ಹೇಳಿ ಕಳಿಸ್ಬೇಕು ಅದನ್ನು ಒಂದು ಚೂರು ಭೇದ ಮಾಡ್ಕೊಳ್ಳಿಲ್ಲ ಸರ್ ಅದನ್ನು ಅದನ್ನು ಬಿಡಿ ಇದು ಮ್ಯೂಟ್ ಮಾಡಿದ್ರು ಸಿನಿಮಾದಲ್ಲಿ ಮ್ಯೂಟ್ ಮಾಡಿ ಅದು ಸ್ವಲ್ಪ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ರು ಅದನ್ನು ಕೆಟ್ಟ ಮಾಡಿ ಬಂದ್ರೂ ಇವನು ಈ ಥರ ಅಂದವನೇ ಅನ್ನೋ ಒಂದು ಇದು ಇಲ್ಲ ಸಿನಿಮಾ ಬೇಕಾಗಿದ್ದು ಮಾಡಿದ್ದಾನಷ್ಟೇ ಅವನೊಬ್ಬ ಆರ್ಟಿಸ್ಟು ಆರ್ಟಿಸ್ಟು ಕ್ಯಾರೆಕ್ಟರ್ ತಕ್ಕಂತೆ ಮಾಡಿದ್ದಾನೆ ಅಂತ ಇದು ಮಾಡ್ಕೊಂಡು ಶೂಟಿಂಗ್ ನಿಜವಲ್ಲ ಆ್ಯಕ್ಚುಲಿ ಹೆಂಗೆ ಅಂತೇಳಿದ್ರೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಸರ್ ಹೇಳ್ಬೇಕಂದ್ರೆ ಅಲ್ಲಿ ಏನಂದರೆ ಕೆಲಸ ಏನಿದೆಯೋ ಕೆಲಸದಲ್ಲಿ ಮಾತ್ರ ರಾಕ್ಷಸ ಅವರು ಊಟ ತಿಂಡಿ ಟೈಮಿಂಗ್ ಏಮಿಂಗ್ ಏನಿಲ್ಲ ಸರ್ ಟಿಫನ್ ಟೈಮ್ ಟಿಫನ್ ಮಾಡ್ತಾರಲ್ಲ ಊಟ ಟೈಮ್ ಊಟ ಮಾಡ್ತಾರಲ್ಲ ಬ್ರೇಕ್ ಕೊಡ್ತಾರಲ್ಲ ಕೆಲಸ ತೊಗೋಬೇಕಂದ್ರೆ ಫಿನಿಶ್ ಆಗಬೇಕಂದ್ರೆ ಫಿನಿಶ್ ಆಗಬೇಕಷ್ಟೇ ಹಂಗೆ ಎಕ್ಸ್ಟ್ರಾರ್ಡಿನರಿ ವರ್ಕರು ಪ್ರೇಮ್ ಮಾತ್ರ ಸಿನಿಮಾ ರಿಲೀಸ್ ಆಯಿತು ಸರ್ ಸಿನಿಮಾ ರಿಲೀಸ್ ಆಗಿ ಮಾನ್ಯ ಅಲ್ಲಿ ತನಕ ನಂಗೆ ಬ್ಲೈಂಡ್ ಸಿನಿಮಾ ಇದು ಪ್ರೀಮಿಯರ್ ಶೋಗೆ ಹೋಗಿಲ್ಲ ಯಾವುದಕ್ಕೆ ಹೋಗಿಲ್ಲ ನಾನು ಸಿನಿಮಾ ರಿಲೀಸ್ ಆಗಿ ನೆಕ್ಸ್ಟ್ ಡೇ ನಮ್ಮ ರೋಡಲ್ಲಿರೋ ಅಷ್ಟೂ ಜನ ಹುಡುಗರು ಸರ್ ಮನೆ ತನಕ ಬಂದರು ಏನು ಗುರು ಒಂದು ಮಾತು ಇರಲಿಲ್ಲ ನೀನು ನನಗೆ ಎಂಥ ಸಿನಿಮಾ ಮಾಡಿದೆ ಗುರು ನೀನು ಅಂತೇಳ್ಬಿಟ್ಟು ಅಂದರೆ ಆ ಸಿನಿಮಾ ಬಗ್ಗೆ ಇದೇ ಇರಲಿಲ್ಲ ನನಗೆ ಏನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂದರೆ ಸಿನಿಮಾ ಬಗ್ಗೆ ಗೊತ್ತಿತ್ತು ಯಾಕಂದರೆ ನಮ್ಮ ಎಮ್ ಜಿ ರಾಮೂರ್ತಿ ಅವ್ರ ಹತ್ರ ನಾನು ಮ್ಯಾನೇಜರ್ ಕೆಲಸ ಮಾಡ್ತಾಯಿದ್ದೆ ಎನ್ಕೌಂಟ್ರ್ ದಯನಾಗಿ ಶೂಟಿಂಗ್ ನಡೀತಾ ಇತ್ತು ಆವಾಗ ಆ ಶೂಟಿಂಗೆಲ್ಲ ನಾನು ಮ್ಯಾನೇಜರ್ ವರ್ಕ್ ಮಾಡಿದ್ದೀನಿ ಕ್ಯಾಶಿಯರ್ ವರ್ಕ್ ಮಾಡಿದ್ದೆ ಶೂಟಿಂಗ್ ಹೆಂಗೆ ಅಂತ ಗೊತ್ತು ಬಟ್ ಯಾವ ರೀತಿ ಇವ್ರು ತೊಗೊಂಡಿದ್ದಾರೆ ಯಾವ ರೀತಿ ನನ್ನ ಇದು ಮಾಡಿದ್ದಾರೆ ಪ್ರೆಸೆಂಟ್ ಮಾಡಿದ್ದಾರೆ ಅದು ಗೊತ್ತಿರಲ್ಲ ನನಗೆ ಆದರೆ ಸಿನಿಮಾದಲ್ಲಿ ನಿಜವಲ್ಲೂ ಅದು ಒಂದು ಟರ್ನಿಂಗ್ ಪಾಯಿಂಟ್ ಆದಂಥ ಒಂದು ಕ್ಯಾರೆಕ್ಟ್ರು ಶಿವಣ್ಣ ಅವರ ಲೈಫು ಟರ್ನ್ ಆಗುವಂಥ ಒಂದು ಕ್ಯಾರೆಕ್ಟ್ರು ಒಳ್ಳೆ ವ್ಯಕ್ತಿನ ಕೆಟ್ಟ ವ್ಯಕ್ತಿ ಮಾಡೋಂಥ ಒಂದು ದುಷ್ಟ ಕ್ಯಾರೆಕ್ಟರ್ ನನ್ನ ಕೈಲಿ ಮಾಡಿಸ್ಬಿಟ್ಟು ನಿಜವಾಗ್ಲೂ ಕ್ಯಾರೆಕ್ಟ್ರ್ ಹೈಲೈಟ್ ಮಾಡಿದ್ರು ಈ ಸಿನಿಮಾ ಆದಮೇಲೆ ಸರ್ ಇನ್ನೊಂದು ಒಳ್ಳೆ ಇದು ಅಂತೇಳಿದ್ರೆ ಎಷ್ಟೋ ಜನ ಈ ಸಿನಿಮಾದಲ್ಲಿ ಮಾಡಿರೋನು ರಿಯಲ್ ರೌಡಿ ಅಂದ್ಕೊಂಡ್ಬಿಟ್ಟಿದ್ರು ಸುಮಾರು ಜನ ರೌಡಿಗಳು ನನ್ನ ಫೋನ್ ಮಾಡಿ ಕೇಳಿದ್ರು ಸರ್ ಯಾವ್ಯಾರೇನಪ್ಪ ನೀನು ಯಾವ್ಯಾರೇ ಗುರು ನೀನು ಅಂತ ತಿಳ್ಕೊಳ್ಳೋದು ಅಯ್ಯಪ್ಪ ನಾನು ರೌಡಿ ಅಲ್ಲರಪ್ಪ ನಾನೇನೋ ಹೊಟ್ಟೆಪಾಡಿಗೆ ಏನೋ ಮಾಡ್ತಿದ್ದೀನಿ ಒಬ್ಬ ಕಲಾವಿದ ಅಷ್ಟೇ ನಿಜವಲ್ಲೂ ರೌಡಿ ಅಂದ್ಕೊಂಡಿದ್ರು ಸುಮಾರು ಜನ ರೌಡಿ ಅವ್ರ ಹೆಸರೇ ಬೇಡ ಎಷ್ಟೋ ಬೇಡ ಬೇಡ ಎಷ್ಟೋ ಜನ ಇಲ್ಲ ಇವಾಗ ಅವರೆಲ್ಲ ಕರೆಸಿನೂ ಮಾತಾಡಿದ್ದಾರೆ ಯಾವ್ಯಾರೇನಪ್ಪ ನೀನು ಯಾರ ಜೊತೆ ನಿಂತಿದ್ದೆ ನೀನು
ಅಂತ ಕೇಳಿದ್ರು. ಅಂದರೆ ಎಲ್ಲೋ ಬೇರೆಯಿಂದ ಬಂದಿದ್ದಾನೆ ಬೆಂಗಳೂರು ಆಳಲಿಕ್ಕೆ, ಯಾಕಂದ್ರೆ ಬೇರೆಯವರೆಲ್ಲ ಬಂದ್ರಲ್ಲ ಅಂದ್ಕೊಂಡಿದ್ರು. ನೋಡಿದ್ರೆ ಚೆನ್ನಾಗಿ ಬಂತ ಕ್ಯಾರೆಕ್ಟರ್. ಇನ್ನೊಂದೇನೆಂದರೆ ಈ ಸಿನಿಮಾ ಆದಮೇಲೆ ಸರ್, ಸಿನಿಮಾ ರಿಲೀಸ್ ಆಯಿತು ಸರ್, ಒಂದು ದಿವಸ ಥಿಯೇಟ್ರಿಗೆ ಹೋಗಿದ್ದೀನಿ, ಕಪಾಲಿ ಥಿಯೇಟ್ರಿಗೆ ಹೋಗಿದ್ದೀನಿ. ಇದು 3ನೇ ದಿವಸನೋ 4ನೇ ದಿವಸನೋ ಅವನು ಆ ಪಾರ್ಟಿ ಯಾರೋ ಫುಲ್ ಹಾಕೊಂಡ್ಬಿಟ್ಟವನೆ. ಅವನು 5ನೇ ಸಲಿನೋ ಏನೋ ಬಂದವನು ಸಿನಿಮಾಗೆ. ನನ್ನ ಸೀನ್ ಬಂದೇಟ್ಕೆ ಸೀದಾ ಸ್ಕ್ರೀನ್ ಹತ್ರ ಹೋಗ್ತಾನೆ. ನನಗೆ ನನ್ನ ಕ್ಯಾರೆಕ್ಟ್ರಿಗೆ ರಪ ರಪ ಹೊಡಿತಾನೆ ಸ್ಕ್ರೀನ್ ಹತ್ರ ಹೋಗಿ, ಹೋಗೋದು ಬೈಯೋದು ಬರೋದು. ನನಗೆ ಹೆಂಗಾಯಿತು ಅಂತೇಳಿದ್ರೆ, ನನ್ನ ಕ್ಯಾರೆಕ್ಟ್ರನ್ನ ಈ ರೀತಿ ತೊಗೊಂಡಿದ್ರಲ್ಲ. ಯಾಕಂದರೆ ನನಗೆ ಓಮಲ್ಲಿ ಒಂದು ಇನ್ಸಿಡೆಂಟ್ ಜ್ಞಾಪಕ ಆಯಿತು. ಓಮಲ್ಲಿ ಯಾವುದೋ ಒಬ್ಬ ಆರ್ಟಿಸ್ಟು ಯಾರೋ ಒಂದು ಇದು ಮಾಡಿದಾಗ ಅವ್ರ ಮನೆ ಹತ್ರ ಎಲ್ಲ ಕಲ್ಲುಗಳೆಲ್ಲ ಬಿದ್ದು ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ದೆ ನಾನು. ಜನ ಈ ರೀತಿ ರಿಯಾಕ್ಟ್ ಮಾಡಿದ್ರೆ ಹೆಂಗಪ್ಪ ಓಡಾಡೋದು ಜನ ಇದರಲ್ಲಿ? ಯಾಕಂದರೆ ಶಿವಣ್ಣನ ಫ್ಯಾನ್ಸು ಎಲ್ಲ ಕಡೆದ್ರೆ, ನಾನು ಶಿವಣ್ಣನ ಅಭಿಮಾನಿ, ಶಿವಣ್ಣನ ಸಿನಿಮಾ ಇದು ಕಡ್ದವ್ರು, ಸಾರ್ ಕಡ್ದವ್ರು ನಾವು. ಈ ರೀತಿ ತೊಗೊಂಬಿಟ್ರಲ್ಲ, ಒಬ್ಬ ಕ್ಯಾರೆಕ್ಟ್ರ್ ಅಂತ ತೊಗೊಳ್ಳಿಲ್ಲ ಅವರು. ರಿಯಲ್ಲ ನಾನು ಬೈದಿದ್ದು, ನಾನು ಅವನ್ನ ಏಟ್ ಮಾಡಿದ್ದು, ಶಿವಣ್ಣನ ಕ್ಯಾರೆಕ್ಟ್ರನ್ನ ಒಂದು ನಾನು ಇದು ಮಾಡಿದ್ದಾನಲ್ಲ, ರಿಯಲ್ಲಾಗಿ ತೊಗೊಂಬಿಟ್ಟು ಸ್ಕ್ರೀನ್ ಹತ್ರ ಹೋಗಿ ಅಲ್ಲಿ ಬೈಯೋನು, ಬಾಯಿಗೆ ಬಂದಂಗೆ ಬೈಯೋನು, ಅಮ್ಮ ಅಕ್ಕ ಅಂತ ಬೈದ್ಬಿಟ್ಟು ಕೆಳಗಡೆ ಇಳಿದು ಆಮೇಲೆ ಹೋಗ್ಬಿಡೋದು ಆಚೆ. ಮತ್ತು ಫಿಲ್ಮ್ ನೋಡ್ತಾಯಿರಲಿಲ್ಲ, ನನ್ನ ಕ್ಯಾರೆಕ್ಟ್ರ್ ನೋಡೋಕೆ ಬರೋನಂತೆ ಅವನು. 5ನೇ ಸಲ ಬಂದವನಂತೆ, ಬಂದು ಬರೋದು ಸ್ಕ್ರೀನ್ ಹತ್ರ ಹೋಗೋದು, ಹೋಗಿ ಹೊಡಿಯೋದಂತೆ ಆ ಕ್ಯಾರೆಕ್ಟ್ರ್ ಹತ್ರ ಹೊಡಿಯೋದಂತೆ. ಈ ಥರದ್ದೆಲ್ಲ ಇನ್ಸಿಡೆಂಟ್ ಆಗಿದೆ ಸರ್. ಸ್ನೇಹಿತರೆ, ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ, ಹಾಗೂ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ. ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.